ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ ನಾನು ವಿಷ್ಣು ಪ್ರಸಾದ್ ಸದ್ಯ ಇಸ್ರೇಲ್ ಮತ್ತು ಫ್ಯಾಲೆಸ್ಟೀನ್ ನಡುವೆ ಯುದ್ಧ ನಡೀತಿದೆ ಏನಿದು ಯುದ್ಧ ಹೇಳ್ತೀನಿ ನೋಡಿ ಇದು ಮೊದಲ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಆರಂಭವಾದಂತಹ ವಿವಾದ ಮೊದಲು ಫ್ಯಾಲೆಸ್ಟೀನ್ ನಡುವೆ ಮುಸ್ಲಿಂ ಮುಸ್ಲಿಂಗಳ ನಡುವೆ ಘರ್ಷಣೆ ಆರಂಭ ಆಗುತ್ತೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮಹಾಯುದ್ಧ ಆರಂಭ ಸಂದರ್ಭದಲ್ಲಿ ಅದು ಅಟಮನ್ ಎಂಪೈರ್ ಆರುನೂರು ಹದಿನೇಳು ವರ್ಷಗಳ ಇತಿಹಾಸ ಏನಿದೆ ಅದರ ಅಂತ್ಯಕ್ಕೆ ಕಾರಣ ಆಗುತ್ತೆ ಆ ವೇಳೆ ಬ್ರಿಟಿಷರು ಮತ್ತು ಫ್ರೆಂಚರು ಅಟಮನ್ ಸೋಲಿಸಲು ಅರೇಬಿಯನ್ನರ ಸಹಾಯ ಕೇಳ್ತಾರೆ ಗೆದ್ದ ಬಳಿಕ ನಿಮಗೆ ಅರಬಿಯನ್ ಸಾಮ್ರಾಜ್ಯ ನಿರ್ಮಾಣ ಮಾಡೋದಕ್ಕೆ ಲ್ಯಾಂಡ್ ನೀಡುವಂತಹ ಭರವಸೆ ಕೊಡ್ತಾರೆ ಅದರಂತೆ ಅರಬ್ ಸಹಾಯದಂತೆ ಬ್ರಿಟಿಷರು ಮತ್ತು ಫ್ರೆಂಚರು ಅಟಮನನ್ನು ಸೋಲಿಸ್ತಾರೆ ಯಾವಾಗ ಭರವಸೆಯನ್ನು ಕೊಟ್ಟಿದ್ದರೂ ಅದನ್ನು ಇಟ್ಕೊಂಡು ಅರಬಿಯನ್ನರು ಬ್ರಿಟಿಷರು ಮತ್ತು ಫ್ರೆಂಚರ ಬಳಿ ಹೋಗಿ ಮಾತಾಡ್ತಾರೆ ಆದರೆ ಅಷ್ಟರಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಒಂದು ರಹಸ್ಯವಾದ ಮೀಟಿಂಗ್ ನಡೆದಿರುತ್ತೆ ಆ ಬಗ್ಗೆ ಅರಬಿಯನ್ನರಿಗೆ ಯಾವುದೇ ಮಾಹಿತಿ ಇರಲ್ಲ ಆ ರಹಸ್ಯದ ಮೀಟಿಂಗ್ಗೆ ಸೈಕೀಸ್ ಪಿಕಾಟ್ ಅಗ್ರಿಮೆಂಟ್ ಏನಿದು ಸೈಕಿಸ್ ಪಿಕಾಟ್ ಅಗ್ರಿಮೆಂಟ್ ಅಂದರೆ ಸೈಕಿಸ್ ಪಿಕಾಟ್ ಅಗ್ರಿಮೆಂಟ್ ಅನ್ನೋದು ಬ್ರಿಟಿಷ್ನ ಓರ್ವ ನಾಯಕ ಮತ್ತು ಫ್ರೆಂಚ್ನ ಓರ್ವ ನಾಯಕನ ಮುಖ್ಯಸ್ಥರಾಗಿ ಹೆಸರಿನಲ್ಲಿರುವಂತಹ ಅಗ್ರಿಮೆಂಟ್ ಇದು ಅಟೋಮನ್ ಗೆದ್ದಂತಹ ಬಳಿಕ ಬ್ರಿಟಿಷರು ಮತ್ತು ಫ್ರೆಂಚರು ಒಟಮನ್ನ ಸಂಪೂರ್ಣವಾಗಿ ಕಂಟ್ರೋಲ್ಗೆ ಪಡೆಯುವುದು ಅನ್ನೋದು ಅಂದರೆ ಪ್ಯಾಲೆಸ್ಟೀನ್ ಜೋರ್ಡಾನ್ ಮತ್ತು ಸೌತ್ ಇರಾನ್ನ ಬ್ರಿಟಿಷ್ ಕಂಟ್ರೋಲ್ಗೆ ಪಡೆದುಕೊಂಡ್ರೆ ಆಗ್ನೇಯ ಟರ್ಕಿ ಉತ್ತರ ಇರಾಕ್ ಸಿರಿಯಾ ಮತ್ತು ಲೆಬನಾನನ್ನು ಫ್ರೆಂಚ್ ಕಂಟ್ರೋಲ್ಗೆ ಪಡೆದುಕೊಳ್ಳುವಂಥದ್ದು ಆದರೆ ಈ ಬಗ್ಗೆ ಅರೇಬಿಯನ್ನರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ ಅವರು ನಾವು ಅರಬ್ ಮುಸ್ಲಿಮರ ಮುಸ್ಲಿಮ್ ಬಿಟ್ಟು ಬೇರೆಯವರ ವಿರುದ್ಧ ಹೋರಾಟ ನಡೆಸಿದ್ದೀವಿ ಅನ್ನೋದೊಂದು ಮಾತ್ರ ತಿಳ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ ಆದರೆ ಈ ಅಗ್ರಿಮೆಂಟ್ ಬಗ್ಗೆ ಗೊತ್ತಾದಾಗ ಒಂದು ಕಡೆ ಶಾಕ್ ಆಗೋದ್ರ ಜೊತೆಗೆ ತಾವು ಮೋಸ ಹೋಗಿದ್ದೀವಿ ಅನ್ನೋದು ಅವರಿಗೆ ಅಲ್ಲಿ ಗೊತ್ತಾಗುತ್ತೆ ಅಷ್ಟರಲ್ಲಿ ಅಟಮನ್ನಲ್ಲಿ ಯುರೋಪಿಯನ್ ಕಲೋನಿಯನ್ ರೂಲ್ಸ್ ಆರಂಭವಾಗಿರುತ್ತೆ ಇತ್ತ ಬ್ರಿಟನ್ ಪ್ಯಾಲೆಸ್ಟೀನ್ ವಶಕ್ಕೆ ಪಡೆದಂತಹ ಬಳಿಕ ಅಲ್ಲಿ ಜೂಯಿಸ್ಗಳ ಜಿಯೋನಿಸ್ಟ್ ಚಳವಳಿ ಆರಂಭ ಆಗುತ್ತೆ ಕೆಲ ಅಸಾಮಾನ್ಯ ಘಟನೆಗಳು ಅಲ್ಲಿ ಶುರುವಾಗ್ತಾ ಹೋಗುತ್ತೆ ಜಿಯೋನಿಸ್ಟ್ ಚಳುವಳಿ ಹೆಚ್ಚು ಪ್ರಭಾವವನ್ನು ಪಡ್ಕೊಳ್ತಾ ಹೋಗುತ್ತೆ ಪ್ಯಾಲೆಸ್ಟೈನ್ನ ಯಹೂದಿಗಳ ಸಮೂಹ ವಲಸೆ ಬರೋಕ್ಕೆ ಶುರುವಾಗುತ್ತೆ ನಿಧಾನವಾಗಿ ಪ್ಯಾಲೆಸ್ಟೈನ್ನಲ್ಲಿ ಯಹೂದಿಗಳು ತಮ್ಮ ಹಕ್ಕು ಸಾಧಿಸ್ತಾ ಹೋಗ್ತಾರೆ ಇನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬ್ರಿಟನ್ ಪ್ಯಾಲೆಸ್ಟೈನ್ನ ಯಹೂದಿಗಳ ದೇಶ ಅಂತಲೇ ಘೋಷಣೆ ಮಾಡಿಬಿಡುತ್ತೆ ಪ್ಯಾಲೆಸ್ಟೈನ್ ಬ್ರಿಟಿಷ್ ರಚನೆಯಾದಂತಹ ಪ್ರತ್ಯೇಕ ದೇಶದ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಬ್ರಿಟಿಷರು ಸುಮಾರು ತೊಂಬತ್ತು ಶೇಕಡ ಪ್ಯಾಲೆಸ್ಟೈನ್ನ ಜಾಗವನ್ನು ಅಲ್ಲಿ ಜ್ಯೂಸ್ ಅಂದರೆ ಯಹೂದಿಗಳ ಜ್ಯೂನಿಸ್ಟ್ಗಳಿಗೆ ಅದನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಇದು ಬ್ರಿಟಿಷರು ಯಾಕೆ ಇದನ್ನು ಪ್ಯಾಲೆಸ್ಟೈನ್ನ ಯಹೂದಿಗಳಿಗೆ ನೀಡಿದ್ರು ಅನ್ನೋಂಥದ್ದು ಸದ್ಯ ಇವತ್ತು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ ಪ್ಯಾಲೆಸ್ಟೈನಲ್ಲಿ ಯಹೂದಿಗಳು ಕೇವಲ ಹತ್ತು ಪರ್ಸೆಂಟ್ ಇರ್ತಾರೆ ಆದರೆ ಅಂಥವರಿಗೆ ಇಡೀ ಇರುವಂತಹ ಪ್ಯಾಲೆಸ್ಟೈನ್ನ ಭೌತಿಕ ಭಾಗವನ್ನು ಯಾಕೆ ಕೊಟ್ಟರು ಅನ್ನೋವಂಥದ್ದು ಈಗಿರುವಂತಹ ಪ್ರಶ್ನೆ ಈ ನಡುವೆ ಬ್ರಿಟಿಷರು ಇನ್ನೊಂದು ಕೆಲಸವನ್ನು ಮಾಡ್ತಾರೆ ಯುರೋಪ್ನಲ್ಲಿದ್ದಂತಹ ಯಹೂದಿಗಳನ್ನೆಲ್ಲನೂ ಕೂಡ ಅಲ್ಲಿಗೆ ಬರೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿಕೊಡ್ತಾರೆ ಅವರು ಅಲ್ಲಿ ಉಳಿದುಕೊಳ್ಳೋಕ್ಕೆ ಬೇಕಾಗಿರುವಂಥ ಫೆಸಿಲಿಟಿಗಳನ್ನು ಕೊಡ್ತಾರೆ ಕೇವಲ ಒಂಬತ್ತು ವರ್ಷದಲ್ಲಿ ಹತ್ತು ಪರ್ಸೆಂಟ್ ಇದ್ದಂತಹ ಯಹೂದಿಗಳು ಇಪ್ಪತ್ತೇಳು ಅಷ್ಟು ಅಲ್ಲಿ ಹೆಚ್ಚಳ ಆಗ್ತಾರೆ ಇದು ಅಲ್ಲಿದ್ದಂತಹ ಪ್ಯಾಲೆಸ್ಟೀನ್ನ ಮೂಲ ಮುಸ್ಲಿಮ್ರೇನಿದ್ರು ಅವರ ಚಿಂತೆಗೆ ಕಾರಣ ಆಗುತ್ತೆ ಇದನ್ನು ಇಟ್ಕೊಂಡು ಅವರೆಲ್ಲರೂ ಹೋಗಿ ಬ್ರಿಟಿಷರ ಬಳಿ ಪ್ರಶ್ನೆ ಮಾಡ್ತಾರೆ ಯಾವ ಪ್ರಯೋಜನವೂ ಕೂಡ ಆಗಲ್ಲ ಬದಲಾಗಿ ಅಲ್ಲಿ ಯಹೂದಿಗಳು ದಿನದಿಂದ ದಿನಕ್ಕೆ ಬಲ ಹೆಚ್ಚಾಗ್ತಾ ಹೋಗ್ತಾ ಹೋಗುತ್ತೆ ಆಗ ಬ್ರಿಟಿಷರು ಪ್ಯಾಲೆಸ್ಟೈನ್ನ ವಿಭಜನೆ ಮಾಡಿ ನಿಮಗೆ ಪ್ರತ್ಯೇಕ ದೇಶವನ್ನು ಕೊಡ್ತೀವಿ ಅನ್ನೋ ಒಂದು ಪಾಯಿಂಟನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಆದರೆ ಇದಕ್ಕೆ ಪ್ಯಾಲೆಸ್ಟೈನಿನ ಮೂಲ ಮುಸ್ಲಿಮರೇನಿದರೆ ಅದಕ್ಕೆ ಒಪ್ಪೋದಿಲ್ಲ ಆದರೆ ಬಲವಂತವಾಗಿ ಪ್ಯಾಲೆಸ್ಟೈನ್ನ ಮುಸ್ಲಿಮರನ್ನ ಅಲ್ಲಿಂದ ಹೊರಗಡೆ ಹಾಕೋದಕ್ಕೂ ಕೂಡ ಪ್ರಯತ್ನ ನಡೆಯುತ್ತೆ ಆಗ ಪ್ಯಾಲೆಸ್ಟೈನಲ್ಲಿ ಶುರುವಾಗುವಂಥದ್ದೇ ಬ್ರಿಟಿಷರ ವಿರುದ್ಧ ದಂಗೆ ಇದರ ದಂಗೆಯ ಪರಿಣಾಮವಾಗಿ ಅಲ್ಲಿದ್ದಂತಹ ಸಾಕಷ್ಟು ಮಂದಿ ಪ್ಯಾಲೆಸ್ಟೈನ್ ಮುಸ್ಲಿಮರು ಕೂಡ ಸಾವನ್ನಪ್ಪತ್ತಾರೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷರು ವಿಭಜನೆ ಮಾಡೋದಕ್ಕೆ ಪ್ಯಾಲೆಸ್ಟೈನ್ಗೆ ಒಪ್ಪಿಗೆ ಕೂಡ ನೀಡೋದಿಲ್ಲ ಈ ಪ್ಯಾಲೆಸ್ಟೈನು ಸ್ವಾತಂತ್ರ್ಯ ಸಂಗ್ರಾಮ ಆ ಸಂದರ್ಭದಲ್ಲಿ ಶುರುವಾಗುವಂಥದ್ದು ಅದಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷರು ಪ್ಯಾಲೆಸ್ಟೈನ್ನ ಜವಾಬ್ದಾರಿಯನ್ನು ತಮ್ಮಿಂದ ತಾವು ಕೈ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನೇರವಾಗಿ ಯುನೈಟೆಡ್ ನೇಷನ್ಗೆ ಬಿಟ್ಟು ಕೊಡೋದಕ್ಕೆ ಅವರು ಡಿಸೈಡ್ ಮಾಡ್ತಾರೆ ಅದರಂತೆ ಯುನೈಟೆಡ್ ನೇಷನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತೆಗೆದುಕೊಂಡಂತಹ ಬಳಿಕ ಅದನ್ನು ಪುನಃ ಡಿವೈಡ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಈ ವೇಳೆಯಲ್ಲಿ ಶೇಕಡ ಐವತ್ತೈದರಷ್ಟು ಭಾಗವನ್ನು ಪ್ಯಾಲೆಸ್ಟೈನ್ಗಳಿಗೆ ನೀಡೋದು ನಲವತ್ತೈದರಷ್ಟು ಭಾಗವನ್ನು ಅರಬ್ರಿಗೆ ನೀಡುವಂಥದ್ದು ಅನ್ನೋದನ್ನು ಯುನೈಟೆಡ್ ನೇಷನ್ ಘೋಷಣೆ ಮಾಡುತ್ತೆ ಈಗ ಐವತ್ತೈದು ಪರ್ಸೆಂಟೇಜ್ ಪ್ಯಾಲೆಸ್ಟೈನ್ ಭಾಗವನ್ನು ಇಸ್ರೇಲ್ ಆಗಿ ನಲ್ವತ್ತೈದು ಪರ್ಸೆಂಟ್ ಜಾಗವನ್ನು ಪ್ಯಾಲೆಸ್ಟೈನ್ ಅರಬ್ ದೇಶ ಅಂತೇಳಿ ಇಬ್ಬಾಗ ಮಾಡೋದಕ್ಕೆ ಮುಂದಾಗ್ತಾರೆ ಆದರೆ ಇಷ್ಟು ಕಡಿಮೆ ಜಾಗದಕ್ಕೆ ಅರಬ್ನವರು ಒಪ್ಪಿಗೆ ನೀಡೋದಿಲ್ಲ ಅಷ್ಟರಲ್ಲಾಗಲೇ ಯಹೂದಿಗಳು ಪ್ಯಾಲೆಸ್ಟೈನ್ನ ಪೌರತ್ವ ಪಡ್ಕೊಂಡು ಯಹೂದಿ ರಾಷ್ಟ್ರ ಅಂತೇಳಿ ಗುರ್ಸ್ಕೊಂಡಿದ್ದಂತಹ ಕಾರಣವಾಗಿ ಅಲ್ಲಿದ್ದಂಥ ಜಿಯೋನಿಸ್ಟ್ಗಳು ವಿಭಾಗಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಆದರೆ ಕೇವಲ ಐವತ್ತೈದು ಪರ್ಸೆಂಟ್ ಸಾಕಾಗಲ್ಲ ತಮಗೆ ಬೇಕಾಗಿರುವಂಥದ್ದು ಇನ್ನೂ ಜಾಸ್ತಿ ಅಂತೇಳಿ ಅವರು ಅಲ್ಲಿ ಆ ಸಂದರ್ಭದಲ್ಲಿ ಕಿರಿಕ್ ಮಾಡ್ತಾರೆ ಅದಲ್ಲದೆ ತಮಗೆ ಬೇಕಾಗಿರುವಂಥ ಬಾರ್ಡರ್ನ ತಾವೇ ಸೃಷ್ಟಿ ಮಾಡ್ಕೊಳ್ತೀವಿ ಅಂತೇಳಿ ಅವರು ಮುಂದಾಗ್ತಾರೆ ಬ್ರಿಟಿಷ್ ತನ್ನ ಮಿಲಿಟರಿನ ವಾಪಸ್ ಪಡೆದುಕೊಳ್ಳುವಂತಹ ಮುಂಚೆನೇ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಲ್ಲಿದ್ದಂಥ ಜ್ಯೂಸ್ ಮಿಟಾಲಿಯಾ ಅನ್ನುವಂಥದ್ದು ಒಂದು ಮೂಲ ಪ್ಯಾಲೆಸ್ಟೈನ್ ಏನಿದ್ದಾರೆ ಅವರು ವಾಸಿಸುವಂತಹ ಹಳ್ಳಿಗಳು ಸಿಟಿಗಳನ್ನೆಲ್ಲ ಕಬ್ಜಾ ಮಾಡ್ತಾರೆ ಅಲ್ಲಿದ್ದಂತಹ ಮುಸ್ಲಿಮರನ್ನು ಅಲ್ಲಿಂದ ಆಚೆ ಕಳಿಸುವಂಥ ಕೆಲಸ ಆಗುತ್ತೆ ಅಷ್ಟರಲ್ಲಿ ಪ್ಯಾಲೆಸ್ಟೈನ್ನ ಬಹುತೇಕ ಭಾಗವನ್ನು ಕಬ್ಜಾ ಮಾಡಿದಂತಹ ಯಹೂದಿ ಜೀವನಿಸ್ಟ್ಗಳು ಬ್ರಿಟಿಷ್ ಹೊರವಾದ ತಕ್ಷಣ ಅದಕ್ಕೆ ಹೊಸ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾರೆ ಅದು ಸ್ಟೇಟ್ ಆಫ್ ಇಸ್ರೇಲ್ ಇಸ್ ಬಾರ್ನ್ ಅಂತ ಘೋಷಣೆ ಮಾಡ್ತಾರೆ ಈ ದಿನ ಇಡೀ ಒಂದೇ ದಿನ ರಾತ್ರಿಯಲ್ಲಿ ಒಂದು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ನಷ್ಟು ಏನು ಪ್ಯಾಲೆಸ್ಟೀನ್ನ ಮುಸ್ಲಿಮ್ರು ಏನಿದ್ದಾರೆ ಅವರುಗಳು ತಮ್ಮ ಏನು ಜಾಗವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಪ್ರಮುಖ ವಿಚಾರ ಏನಂತಂದರೆ ಅದನ್ನು ಬಹುದೊಡ್ಡ ಅದರಲ್ಲೂ ಸ್ಟ್ರಾಂಗೆಸ್ಟ್ ದೇಶಗಳಾಗಿದ್ದಂತಹ ಯುನೈಟೆಡ್ ಸ್ಟೇಟ್ಸ್ ಇರ್ಬೋದು ಮತ್ತು ಸೋವಿಯತ್ ಯೂನಿಯನ್ ಏನಿದೆ ಇವರ ಘೋಷಣೆಯನ್ನು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಹೊಸ ದೇಶ ಅನ್ನೋದನ್ನು ಅವರು ಒಪ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅದರ ಬಳಿಕ ಮೇ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟು ಪ್ಯಾಲೆಸ್ಟೈನ್ ಮುಸ್ಲಿಮ್ಗಳಿಗೆ ಒಂದು ಕರಾಳ ದಿನ ಆಗುತ್ತೆ ಯಾಕಂತಂದರೆ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಜನ ಅವತ್ತು ಮನೆ ಕಳ್ಕೊಳ್ತಾರೆ ತಮ್ಮ ದೇಶವನ್ನು ಕಳೆದುಕೊಳ್ತಾರೆ ಜೊತೆಗೆ ತಮಗಿರುವಂತಹ ಗುರುತನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಆಗುತ್ತೆ ಬರೋಬ್ಬರಿ ಎಪ್ಪತ್ತೆಂಟು ಪರ್ಸೆಂಟ್ ಪ್ಯಾಲೆಸ್ಟೈನ್ ಮುಸ್ಲಿಮರಿದ್ದಂತಹ ಐನೂರ ಮೂವತ್ತು ಹಳ್ಳಿಗಳು ಅವತ್ತು ನಾಶವಾಗಿ ಹೋಗ್ತವೆ ಹದಿನೈದು ಸಾವಿರ ಪ್ಯಾಲೆಸ್ಟೈನ್ ಮುಸ್ಲಿಮರ ಅಲ್ಲಿ ಕೊಲೆ ಆಗುತ್ತೆ ಇದರಿಂದ ಎಪ್ಪತ್ತು ವರ್ಷಗಳಿಂದ ಪ್ಯಾಲೆಸ್ಟೈನಲ್ಲಿ ಬಹಳ ದೊಡ್ಡದಾಗಿ ಇಸ್ರೇಲ್ ಕಂಟ್ರೋಲ್ಗೆ ಪಡೆದುಕೊಂಡಿದೆ ಅದರ ಕೆಲ ಭಾಗ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಕೂಡ ಇದೆ ಅದರ ಪ್ರಮುಖವಾದಂತಹ ವಿಚಾರ ಅನ್ನುವಂಥದ್ದು ಸದ್ಯ ಇವತ್ತು ಚರ್ಚೆ ಇರುವಂತಹ ಗಾಜಾ ಸ್ಟ್ರಿಪ್ ಅಂದರೆ ಗಾಜಾ ಪಟ್ಟಿ ಅಂತೇಳಿ ಅಂದರೆ ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಇರುವಂತಹ ಜಾಗ ಈ ಜಾಗವನ್ನು ಹಮಾಸ್ ಅನ್ನುವಂತಹ ಒಂದು ಉಗ್ರ ಸಂಘಟನೆ ಕಂಟ್ರೋಲ್ಗೆ ಪಡೆದುಕೊಂಡು ಬಿಟ್ಟಿದೆ ಅದು ಅಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸಿಕೊಂಡು ಪ್ಯಾಲೆಸ್ಟೈನ್ ಮುಸ್ಲಿಮರು ಯಾರೆಲ್ಲ ಮನೆ ಕಳ್ಕೊಂಡಿದ್ರು ಅವರ ಪರವಾಗಿ ನಿಂತ್ಕೊಂಡಿದೆ ವಾಪಸ್ ಪ್ಯಾಲೆಸ್ಟೈನ್ನ ಬಿಟ್ಕೊಡಬೇಕು ಅಂತೇಳಿ ಘರ್ಷಣೆಗೆ ಮುಂದಾಗ್ತಿರುವಂಥದ್ದು ಸಾವಿರದ ಒಂಬೈ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಏಳರಿಂದ ಅಮಾಸ್ ಏನಿದೆ ಇದು ಪ್ಯಾಲೆಸ್ಟೈನ್ ಪರವಾಗಿ ನಿಂತ್ಕೊಂಡು ಇಲ್ಲಿ ಇಸ್ರೇಲ್ ವಿರುದ್ಧ ಹೋರಾಟ ನಡೆಸಿದೆ ಲೈನ್ ಆಫ್ ಕಂಟ್ರೋಲ್ ಬ್ರೇಕ್ ಮಾಡಿ ನಿನ್ನೆ ರಾತ್ರಿ ಬೆಳಗ್ಗೆ ಏಕಾಏಕಿ ದಾಳಿ ನಡೆಸಿರುವಂತಹ ಟೀಮ್ ಅಲ್ಲಿರುವಂತಹ ಪೆನ್ಸಿನ್ನೆಲ್ಲ ಕಟ್ ಮಾಡಿ ಒಳಗಡೆ ನುಗ್ಗುವಂಥ ಕೆಲಸವನ್ನು ಮಾಡಿದೆ ಪರಿಣಾಮ ಈಗ ಸದ್ಯ ಯುದ್ಧದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ಅದರಲ್ಲಿ ಪ್ರಮುಖವಾಗಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಏನಿದೆ ಇದು ನೇರವಾಗಿ ಯಹೂದಿಗಳು ಮತ್ತು ಮುಸ್ಲಿಮರ ನಡುವೆ ನಡೆದಿರುವಂತಹ ಘರ್ಷಣೆ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಿದೆ ಇದಕ್ಕೆ ಕೆಲವೊಂದಷ್ಟು ಇಸ್ಲಾಂ ಕಂಟ್ರಿಗಳು ಫಂಡಿಂಗ್ ಮಾಡುವಂತಹ ಕೆಲಸ ಮಾಡುವ ಮೂಲಕ ಒಂದು ರೀತಿ ಯುದ್ಧದ ವಾತಾವರಣವನ್ನು ಈಗ ಸದ್ಯ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಈಗ ಇನ್ನಷ್ಟು ವಿಶೇಷವಾದ ಸುದ್ದಿಗಳಿಗೆ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ